نمشي اصل كار دونت ديسترب ಇಲ್ಲಿ ಡೋಂಟ್ ಡಿಸ್ಟರ್ಬ್ ಓಕೆ ವಿಚ್ ವಿಚಾರ್ ವಿ ಹ್ಯಾವ್ ಟು ಗಿವ್ ದಿಸ್ ಫಸ್ಟ್ ಮೆಸೇಜ್ ವೇದಿಕೆಯಲ್ಲೇ ಸಚಿವ ಎಂ ಬಿ ಪಾಟೀಲ್ ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಗದರಿರೋ ಪ್ರಸಂಗ ನಿನ್ನೆ ನಡೆಯಿತು. ನೂತನ ಕಟ್ಟಡ ಇಂದಿರಾ ಭವನದಲ್ಲಿ ಭಾನುವಾರ ಮಾಜಿ ಪ್ರಧಾನಿ ರಾಜೀವ್ ಗಾಂಧಿಯವರ ಪುಣ್ಯ ಸ್ಮರಣೆ ಕಾರ್ಯಕ್ರಮ ನಡೀತಾ ಇತ್ತು. ಈ ವೇಳೆ ಡಿಕೆ ಶಿವಕುಮಾರ್ ಭಾಷಣ ಮಾಡುವಾಗ ವೇದಿಕೆ ಮೇಲೆ ಕುಳಿತಿದ್ದ ಎಂ ಬಿ ಪಾಟೀಲ್ ಅವರು ಸಿದ್ದರಾಮಯ್ಯ ಅವರ ಜೊತೆ ಮಾತನಾಡ್ತಾ ಇದ್ರು. ಇದನ್ನ ಗಮನಿಸಿದ ಡಿಕೆಶಿ ಡೋಂಟ್ ಡಿಸ್ಟರ್ಬ್ ಅಂತ ಎಂ ಬಿ ಪಾಟೀಲ್ಗೆ ಗದರಿದ್ದಾರೆ. ಅದಕ್ಕೆ ಎಂ ಬಿ ಪಿ ಸಮಜಾಯಿಷಿ ನೀಡೋದಕ್ಕೆ ಬಂದಾದಾಗ ಇರಲಿ ಡೋಂಟ್ ಡಿಸ್ಟರ್ಬ್ ಅಂತ ಕೆಲವು ಹೊಸ ವಿಚಾರ ಹೇಳ್ತಾ ಇದ್ದೀನಿ ಅಂತ ಡಿಕೆ ಶಿವಕುಮಾರ್ ಹೇಳಿದರು. ಇದರಿಂದ ಎಂ ಬಿ ಪಿ ಮುಜುಗರಕ್ಕೆ ಒಳಗಾಗಿ ಸುಮ್ಮನೆ ಕೂತ್ಕೊಂಡ್ರು. ನಂತರ ಮಾತು ಮುಂದುವರಿಸಿದ ಡಿಕೆಶಿ ನನ್ನ ಬಳಿ ಬಂದು ಸಿದ್ದರಾಮಯ್ಯ ಹಾಗಂದ್ರು ಎಂ ಬಿ ಪಿ ಹೀಗಂದ್ರು ಅಂತ ಚಾಡಿ ಹೇಳಿ ತಂದು ಹಾಕಬೇಡಿ. ಮೊದಲು ಬೂತ್ ಮಟ್ಟದಲ್ಲಿ ಬಲಿಷ್ಠರಾಗಿ ಸಿದ್ದರಾಮಯ್ಯನ ಮನೆ ನನ್ನ ಮನೆ ಸುತ್ತಮುತ್ತ ಇರಬೇಡಿ. ನಿಮ್ಮ ಗುರಿ ಮುಂದಿನ ಚುನಾವಣೆಗೆ ನಿಮ್ಮ ಬೂತ್ ಸಿದ್ಧಪಡಿಸುವುದು. ಸಂಸತ್ಗೂ ವಿಧಾನಸಭೆಗೂ ವ್ಯತ್ಯಾಸ ಇರುತ್ತೆ ಅಂತ ಕಾರ್ಯಕರ್ತರಿಗೆ ಸಲಹೆ ಕೊಟ್ಟರು. ಅದಕ್ಕೆ ಈ ಹಾಲಿನ ಕೂಡ ನಾನು ಭಾರತ್ ಜೋಡೋ ಆಡಿಟೋರಿಯಂ ಅಂತ ಹೇಳಿ ನಾವು ಇವತ್ತು ನಾಮಕರಣ ಮಾಡಿದ್ದೇವೆ. ಇಂದು ನಮ್ಮ ಎಐಸಿಸಿ ಅಧ್ಯಕ್ಷರಾದಂತಹ ಖರ್ಗೆ ಸಾಹೇಬರು ಈ ಬಿಲ್ಡಿಂಗ್ ನ ಏನ್ ಇಡಬೇಕು ಅಂತ ಕೇಳಿದೆ. ಇಂದಿರಾ ಗಾಂಧಿ ಭವನ ಅಂತ ಇಡು ಡಿಕೆ ಅಂತ ಅವರು ಮಾರ್ಗದರ್ಶನ ಕೊಟ್ಟರು. ಅದಕ್ಕೆ ಇದನ್ನ ಇಂದಿರಾ ಗಾಂಧಿ ಭವನ ಅಂತ ಕೂಡ ನಾವು ಇಟ್ಟಿದ್ದೇವೆ. ಮೊದಲು ನಾನು ಸಿದ್ದರಾಮಯ್ಯನವರು ಹೋಗಿ ನಿಮಿಷ ಸ್ವಲ್ಪ ಡೋಂಟ್ ಡಿಸ್ಟರ್ಬ್ ಇಲ್ಲಿ ಡೋಂಟ್ ಡಿಸ್ಟರ್ಬ್ ಓಕೆ ವಿಚಾರ ವಿ ಹ್ಯಾವ್ ಟು ಗಿವ್ ದಿಸ್ ಫಸ್ಟ್ ಮೆಸೇಜ್. ಮೊದಲು ನಾನು ಸಿದ್ದರಾಮಯ್ಯನವರು ನಮ್ಮ ಕನ್ನಡ ತಾಯಿ ಭುವನೇಶ್ವರಿ ನಮ್ಮ ಚಾಮುಂಡೇಶ್ವರಿಗೆ ಹೋಗಿ ನಾವು ಸಲ್ಲಿಸಿ ಅಲ್ಲಿ ಒಂದು ಕಮಿಟ್ಮೆಂಟ್ ಕೊಟ್ಬಿಟ್ಟು ಬಂದಿದ್ದೇವೆ.